ನಮಸ್ಕಾರ ಸ್ನೇಹಿತರೆ, ಅಕೇಶಿಯ ಮರ ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲಿ ಹೋದರೂ ಅದೇ ಕಾಣುತ್ತೆ. ಯಾಕಂದರೆ ಇವತ್ತು ಕಾಡೆಲ್ಲ ಅಕೇಶಿಯ ಪ್ಲಾಂಟೇಷನ್ ಆಗಿದೆ. ಇದು ಮೂಲತಃ ಆಸ್ಟ್ರೇಲಿಯಾದ ಸಸ್ಯ. ಆಸ್ಟ್ರೇಲಿಯಾ ಶುಷ್ಕ ಪ್ರದೇಶ, ಅಲ್ಲಿ ಬೇರೆ ಯಾವುದು ಸಸ್ಯಗಳು ಬೆಳೆಯಲ್ಲ. ಕಡಿಮೆ ನೀರಿನಲ್ಲಿ ಬೆಳೆಯೋ ಅಕೇಶಿಯದಂಥ ಸಸ್ಯಗಳು ಮಾತ್ರ ಬೆಳೆಯುತ್ತೆ. ಎಷ್ಟೋ ದಶಕಗಳಿಂದ ನಮ್ಮ ದೇಶದಲ್ಲಿ ಇದನ್ನು ಬೆಳೆಸ್ತಾ ಇದ್ದಾರೆ. ಅಕೇಶಿಯಾ ಒಂದು ಆಕ್ರಮಣಕಾರಿ ಸಸ್ಯ. ಇದು ತನ್ನ ಸುತ್ತಮುತ್ತಲಿನ ಜಾಗನ ಕಬಳಿಸ್ಕೊಳ್ಳುತ್ತೆ, ಬೇರೆ ಸಸ್ಯಗಳನ್ನ ಬೆಳೆಯೋಕೆ ಬಿಡಲ್ಲ. ನೀವು ಅಕೇಶಿಯಾ ಪ್ಲಾಂಟೇಷನ್ನಲ್ಲಿ ನೋಡಿ, ಹಡ್ಡೆಲಿ ಅಥವಾ ಕಾಡಲ್ಲಿ ಬೆಳೆಯೋ ಹಾಗೆ ಸಣ್ಣ ಮರಮಟ್ಟಿಗಳೆಲ್ಲ ಬೆಳೆಯಲ್ಲ. ಅಕೇಶಿಯಾ ಬೆಳಿಬಾರ್ದು ಅಂತ ಎಷ್ಟೋ ಜನ ಪರಿಸರ ತಜ್ಞರು ಹೋರಾಟ ಮಾಡಿದ್ದಾರೆ. ಆದರೆ ಸರ್ಕಾರ ತನ್ನ ಲಾಭಕ್ಕಾಗಿ ಯಾವುದಕ್ಕೂ ಕಿವಿಕೊಡ್ತಾ ಇಲ್ಲ. ಅಕೇಶಿಯಾ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಇದು ಬೆಳೆಯೋ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳು ಇರೋದಿಲ್ಲ. ಅಕೇಶಿಯಾ ಮಣ್ಣಿಗೆ ಎಷ್ಟು ಕೆಟ್ಟದಂತ ನೋಡಬೇಕಾದ್ರೆ ಅಕೇಶಿಯಾ ದರ್ಗಿಂದ ಮಾಡಿರೋ ಗೊಬ್ಬರ ನೋಡಿ. ಹಡ್ಡೆ ದರ್ಗ ಹಾಕಿದ ಮಾಡಿದ ಗೊಬ್ಬರಕ್ಕೂ ಅಕೇಶಿಯಾ ಗೊಬ್ಬರಕ್ಕೂ ವ್ಯತ್ಯಾಸ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಗೊತ್ತಿದ್ದರೂ ನಮ್ಮ ಕಡೆ ಕೆಲವು ರೈತರು ಅಕೇಶಿಯಾ ದರ್ಗನ್ನೇ ಕೊಡುಗೆಗೆ ಹಾಕ್ತಾರೆ. ಯಾಕಂದರೆ ಹಡ್ಡೆ ದರ್ಗ ಹಾಕಿದರೆ ಕೊಡುಗೆ ಬೇಗ ಕೆಸರಾಗುತ್ತೆ ಅಂತ, ದಿನಾ ದರ್ಗಿಗೆ ಹೋಗಬೇಕು ಅಂತ. ಅಕೇಶಿಯಾ ಆದರೆ ಎರಡು ದಿವಸಕ್ಕೊಂದ್ಸಲ ದರ್ಗಿಗೆ ಹೋದರೆ ಸಾಕು. ಇವಾಗೇನೋ ನಿಮ್ಮ ಕೆಲಸ ಸುಲಭ ಆಗುತ್ತೆ, ಆದರೆ ನಿಮ್ಮ ಮುಂದಿನ ಪೀಳಿಗೆ ವ್ಯವಸಾಯ ಮಾಡಬೇಕಾದ್ರೆ ಒದ್ದಾಡ್ತಾರೆ. ಸರ್ಕಾರಕ್ಕೇನು ಈ ವಿಷಯ ಗೊತ್ತಿಲ್ಲ ಅಂತಲ್ಲ, ಆದರೂ ಯಾಕೆ ನಡೀತಿದ್ದಾರೆ ಅಂದರೆ ಅಕೇಶಿಯಾದಿಂದ ಬರೋ ಆದಾಯಕ್ಕಾಗಿ. ಇದೊಂಥರ ಕೊರೋನಾ ಲಾಕ್ಡೌನಲ್ಲಿ ಎಣ್ಣೆ ಅಂಗಡಿ ಓಪನ್ ಮಾಡಿದ ಹಾಗೆ. ಪಲ್ಲೋಟ ಗಿಡ ಎಲ್ಲ ನೆಟ್ಟು ನೋಡಿದ್ರು, ಅದರಲ್ಲಿ ಅಕೇಶಿಯಾದಷ್ಟು ಆದಾಯ ಬರಲ್ಲ. ಸಾಗವಾನಿ ಮತ್ತು ಇನ್ನಿತರ ನಾಟದ ಮರಗಳನ್ನ ಕೆಲವು ಕಡೆ ನೆಟ್ಟರು, ಅವು ದೊಡ್ಡ ಮರ ಆಗೋಕ್ಕೆ ತುಂಬ ಟೈಮ್ ಬೇಕು. ಅಕೇಶಿಯಾ ಆದರೆ ಬೇಗ ಆದಾಯ ಸಿಗುತ್ತೆ ಇವರಿಗೆ. ಅದು ಅಲ್ಲದೆ ಅಕೇಶಿಯಾನ ನೋಡೋದು ಸುಲಭ, ಕಡಿಯೋದು ಸುಲಭ, ಇದಕ್ಕೆ ನೀರಿನ ವ್ಯವಸ್ಥೆ ಬೇಡ, ದನಗಳು ತಿನ್ನಲ್ಲ, ಹಾಗಾಗಿ ಮತ್ತೆ ಅಕೇಶಿಯಾಕ್ಕೆ ಬಂದಿದ್ದಾರೆ. ಒಂದು ಕಡೆ ಪಶ್ಚಿಮ ಘಟ್ಟವನ್ನು ಈಕೋ ಸೆನ್ಸಿಟಿವ್ ಝೋನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಸರ್ಕಾರ, ಇನ್ನೊಂದು ಕಡೆ ಅಕೇಶಿಯಾ ನಡೆದಿದ್ದಾರೆ. ಹಾವು ಸಾಯಬೇಕು, ಕೋಲು ಮುರಿಬಾರ್ದು ಅಂತಾರಲ್ಲ, ಹಾಗಿದೆ ಇದು. ಅಕೇಶಿಯಾನ ನಮ್ಮ ನೆಲದಿಂದ ದೂರ ಮಾಡಿ ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.